ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಾತಾಡಿ. ಮತ್ತು ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇವತ್ತು 2023 ಜಾನ್ವರಿ 2nd ನಂದು ಇವತ್ತು ಹುಟ್ಟಿದ ದಿನ. ಥ್ಯಾಂಕ್ ಯು ಸರ್. ಮತ್ತು ನನ್ನ ಕಾರ್ತಿಕ್ ಅಂದರೆ ಅವನು ನನ್ನ ಮಗ, ಅಮ್ಮನ ಸ್ಥಾನ ಕೊಟ್ಟಿದ್ದಾನೆ ನನಗೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಅವನು ಅಂದ್ಕೊಂಡಿದ್ದ ಇವತ್ತು ನನ್ನ ಅಮ್ಮನ ಬರ್ಡೇಗೆ ನಾನು ಇವತ್ತು ಗಿಫ್ಟ್ ಅಂತಂದರೆ ನನ್ನ ಅಮ್ಮನ ಬರ್ಡೇ ದಿನವೇ ನಾನು ಲತಾ ಮೇಡಮ್ ಹತ್ರ ನಾನು ಸಾಂಗ್ ಹಾಡಿಸ್ಬೇಕು ಅನ್ನೋದು ಅವ್ನ ಕನಸಾಗಿತ್ತು. ತುಂಬ ಖುಷಿ ಆಗ್ತೈತೆ ನನಗಿವತ್ತು. ಮತ್ತು ಕಾಣದ ಶಕ್ತಿ ಮೂವಿ ಚೆನ್ನಾಗಿ ಸಕ್ಸಸ್ ಆಗಬೇಕಂತ ಕೇಳ್ಕೊತೀನಿ. ಮತ್ತು ಅದರಲ್ಲಿ ನಾನು ದೇವಿ ರೋಲ್ ಮಾಡಿದ್ದೀನಿ. ಮೊದಲೇ ಪರಿಚಯ ಇದ್ರ ಡೈರೆಕ್ಟ್ರು? ಇಲ್ಲ, ಪರಿಚಯ ಇರಲಿಲ್ಲ. ಈ ಮೂವಿ ಅರ್ಧನೇ ಸ್ಟಾಪ್ ಆಗಿತ್ತು. ಯಾವ ಅಂದರೆ ಆಲ್ರೆಡಿ ನಾನು ಮೇಕಪ್ ಆರ್ಟಿಸ್ಟು, ಒಂದು ಸಲ ಅವರೇ ಕೇಳಿದರು ನಮ್ಮ ಮೂವಿಗೆ ಮೇಕಪ್ ಮಾಡೋಕ್ಕೆ ಬರ್ತೀರಾ ಅಂತ ಕೇಳಿದರು. ಹಾಂ ಸರ್, ಅಂದರೆ ಡೈರೆಕ್ಟಾಗಿ ನೋಡಿರಲಿಲ್ಲ ನಾನು, ಫೋನಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಆಗಿದ್ದು. ಒಂದು ಸಲ ನಾನು ಕೇಳಿದೆ ಮೇಕಪ್ ಮಾಡೋಕ್ಕೇನಾದರೂ ಚಾನ್ಸ್ ಇದೆಯಾ ಸರ್ ಅಂತ. ಆವಾಗ ಅವರು ಕಾರ್ತಿಕ್ ನನ್ನ ಕರೆಸ್ಕೊಂಡ್ರು, ಬನ್ನಿ ಮೇಡಮ್ ಐತೆ ಚಾನ್ಸೆ ಅಂತ ಕರೆಸಿದ್ರು. ನಂಗೆ ತುಂಬ ಬೇಜಾರಾಗ್ತವ್ರು, ಫಸ್ಟ್ ಸ್ಟಾರ್ಟಿಂಗ್ ಹೇಳಿರಲಿಲ್ಲ ನಾನು ಹ್ಯಾಂಡಿಕ್ಯಾಪ್ ಅಂತ. ಆಮೇಲೆ ಹೋದಾಗ ನಂಗೆ ತುಂಬಾ ಬೇಜಾರಾಗ್ಬಿಡ್ತು. ಆವಾಗ ಹಂಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು, ಡೈಲಿ ಮಾತಾಡ್ತಿದ್ರು. ಡೈಲಿ ಅಕ್ಕ ಅಂತ ಫಸ್ಟು ಸ್ಟಾರ್ಟಿಂಗ್ ಮಾತಾಡಿದ್ರು. ಆಮೇಲೆ ಅಕ್ಕ ಅಂತ ಮಾತಾಡ್ತಿದಾರಲ್ಲ ಅಂತ ಅದೇ ಸೆಂಟಿಮೆಂಟಲ್ಲಿ ನಾನು ಕೂಡ ಮಾತಾಡ್ತಿದ್ದೆ. ಆಮೇಲೆ ಆಮೇಲೆ ಅವ್ರ ಸ್ಟೋರಿ ಹೇಳಿದ್ರು, ಈ ಥರ ಮೂವಿ ನಾನು 2019 ಮಾಡಿದ್ದು, ಬಟ್ ಅದು ನನ್ನ ಕಾರಣಾಂತರದಿಂದ ಸ್ಟಾಪ್ ಆಗಿಬಿಡ್ತು ಅಂತೆಲ್ಲ ಹೇಳಿದ್ರು. ಅವಾಗ ನಂಗೆ ತುಂಬ ಬೇಜಾರಾಯಿತು. ಎಲ್ಲ ಕೈ ಕಾಲು ಚೆನ್ನಾಗಿರೋವ್ರೇ ಏನೇನೋ ಮಾಡ್ತಾರಂತೆ, ಅಂಥದ್ರಲ್ಲಿ ಕಾಲಿಲ್ಲದೆ ಇರೋವನು ಈ ಥರ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದಾನೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಆಮೇಲೆ ಈ ಮೂವಿ ಮಾಡಲೇಬೇಕು ಅಂತ ಫುಲ್ಲು ನನ್ನ ಟೀಮ್ ಅವ್ರಿಗೆಲ್ಲ ಹೇಳಿದೆ. ಎಲ್ಲರೂ ಫ್ರೆಂಡ್ಸೇ, ಸತೀಶ್ ಅವರು ಕೂಡ ಫ್ರೆಂಡೇ. ಹೇಳಬೇಕಂದ್ರೆ ಮೇನ್ ಪಿಲ್ಲರ್ ಅವರೇನೆ, ನಾವೆಲ್ಲ ಸುಮ್ಮನೆ ಜೊತೆಗಿರೋರು ಅಷ್ಟೇ. ಆವಾಗ ನಾನು ಅದೆಲ್ಲ ಮಾಡೋದು ನೋಡಿ ಅವನಿಗೆ ತುಂಬ ಅಂದರೆ ಸಂಬಂಧಗಳಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನಂತಂದರೆ ಅಮ್ಮ ಮಗ ಅನ್ನೋದೆಲ್ಲ ಇರುತ್ತೆ ಕಾಮನ್. ಬಟ್ ಯಾರು ಗೊತ್ತಿಲ್ಲದಿರೋ ಜೊತೆಗೆ ಹುಟ್ಟಿಲ್ಲ ಬೆಳೆದಿಲ್ಲ ರಕ್ತ ಸಂಬಂಧನೇ ಅಲ್ಲ ಅಂದರೂ ಕೂಡ ನನ್ನ ಅಮ್ಮ ಅಂತ ಕರೆಯೋಕ್ಕೆ ಇದು ಮಾಡಿದ್ರು. ಆ ಸೆಂಟಿಮೆಂಟು ಪ್ರಾಮಿಸ್ ಇವಾಗ್ಲೂ ನನಗೆ ಅವನಿಗೊಂದು ಸ್ವಲ್ಪ ಸಣ್ಣ ನೋವಾದರೂ ಕೂಡ ನಂಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಂಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಐತೆ ಅವನ ಮೇಲೆ. ನಂಗೆ ತುಂಬ ಖುಷಿ ಆಗುತ್ತೆ ಅವನ ಮಗ ಅಂತ ಹೇಳ್ಕೊಳ್ಳೋಕ್ಕೆ. ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ನಾವೊಂದು ಕಾಣಶಕ್ತಿ ಅಂತ ಮೂವಿ ಮಾಡ್ತಾಯಿದ್ದೀವಿ. ನಮ್ಮ ಡೈರೆಕ್ಟ್ರ್ ಬಂದು ಕಾರ್ತಿಕ್ ಅವರು. ಅವರೊಂದು ಕಷ್ಟ ಅಂತ ಅರ್ಧದಲ್ಲಿ ನಿಂತಿರೋವಂಥ ಮೂವಿಗೆ ಸಪೋರ್ಟಿವ್ ಆಗಿ ಎಲ್ಲ ನಾವು ನಮ್ಮ ನಮಗೆ ಮೇನ್ ಪಿಲ್ಲರ್ ಆಗಿ ಮ್ಯೂಸಿಕ್ ಡೈರೆಕ್ಟ್ರ್ ಇಂದರ್ ಅವರು ನಮ್ಮ ಸಪೋರ್ಟಿವ್ ಆಗಿ ಏನೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ರು ಅವ್ರು ಸಪೋರ್ಟಿವ್ ಆಗಿ ನಮ್ಗೆ ನಿಂತ್ಕೊಂಡು, ಪಳನಿ ಸಾರು ಅವರು ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ನಮ್ಮ ಪಿ ಆರ್ ಅವರು ಚಂದ್ರಶೇಖರ್ ಅವರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮೀಡಿಯಾ ಕಡೆಯಿಂದ. ನಾವು ನಮ್ಮ ಕಷ್ಟಕ್ಕೆ ಮೀಡಿಯಾದವ್ರು ಸಾಥ್ ಕೊಟ್ಟು ಆಮೇಲೆ ಈ ಜನಗಳು ನಮ್ಮನ್ನು ಆರಿಸಿ ಬೆಳೆಸ್ಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊತೀವಿ. ಯಾವ ಲೊಕೇಶನ್ ಸರ್ ಶೂಟಿಂಗ್? ಶೂಟಿಂಗು ಹಾವೇರಿ ಒಂದು ಲೊಕೇಶನ್ ಮಾಡಿದ್ದೀವಿ, ಬೆಂಗಳೂರು, ಚಿಕ್ಕಮಗಳೂರು ಒಂದು ಲೊಕೇಶನ್ ಮಾಡಿದ್ವಿ. ಹೌದು, ಜರ್ನಿ ಸರ್ ಹೆಂಗೆ ಅನಿಸ್ತು ಸಿನಿಮಾ ಜರ್ನಿ ಫಸ್ಟ್ ಟೈಮ್ ತಾನೆ? ತುಂಬ ಕಷ್ಟದ್ದು, ಖುಷಿಯಾಗಿ ಮಾಡಿದ್ದೀವಿ ಸರ್ ಜರ್ನಿ. ತುಂಬ ಕಷ್ಟವಾಗಿದೆ, ಅದೇ ಖುಷಿಯಾಗಿ ಮಾಡಿದ್ದೀವಿ ಸರ್. ಎಲ್ಲರೂ ಸರ್ ಎಕ್ಸ್ಪೆಕ್ಟೇಷನ್ ಥಿಯೇಟ್ರಿಗೆ ಸರ್ ಒಂದು 80% ಮೂವಿ ರನ್ ಆಗಿದೆ, ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ರನ್ನಿಂಗ್ ಇದೆ. ಇದೊಂದು ಸಾಂಗ್ ಮುಗಿದ ಮೇಲೆ ಆಲ್ಮೋಸ್ಟ್ ಅಲ್ಲಿ ಒಂದು 1 or 2 months ಅಲ್ಲಿ ನಮ್ಮದು ಮೂವಿ ಪ್ಲಾನಿಂಗಲ್ಲಿದ್ದೀವಿ ಸರ್. ಎಷ್ಟು ಹಾಡುಗಳಿದೆ ಸರ್? 2 ಹಾಡಿದೆ, ಒಂದು ಕಂಪ್ಲೀಟ್ ಆಗಿದೆಯಾ? ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಸಾಂಗು ಈಗ ಲತಾ ಹಂಸಲೇಖ ಮೇಡಮ್ ಅವರು ನಮಗೆ ಹಾಡ್ಕೊಡ್ತೀನಿ ಅಂತ ಅವರು ಖುಷಿಯಾಗಿ ಮುಂದಿಗೆ ಬಂದಿದ್ದಾರೆ. ನಮ್ಮ ಬೆಂಬಲಕ್ಕೆ ಅವರು ನಿಂತಿದ್ದಾರೆ ಸರ್.